ಫೈನಲ್ ನೇಮ್ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 626ನೇ ರ್ಯಾಂಕ್ ಪಡೆದ ಸವಿತಾ ಸಿದ್ದಪ್ಪ ಗೋಟಾಳ್ ಹಾಗೂ ಐಎಎಸ್ ಅಧಿಕಾರಿಗಳಾದ ಅಶ್ವಿನಿ ಗೋಟಾಳ್ ಅವರಿಗೆ ಕವಿ ಸಿದ್ದೇಶ್ವರ್ ವಿರಕ್ತ ಮಠದ ವತಿಯಿಂದ ಸನ್ಮಾನಿಸಲಾಯಿತು. ಹೌದು, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅರ್ಥಗ ಗ್ರಾಮದಲ್ಲಿ ವಿದ್ಯಾರ್ಥಿನಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 626ನೇ ರ್ಯಾಂಕ್ ಪಡೆದು ವಿಜಯಪುರ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಅವರ ಸಹೋದರಿ ಅಶ್ವಿನಿ ಗೋಟಾಳ್ ಅವರು ಯುಪಿಎಸ್ಸಿ ಪರೀಕ್ಷೆ 2 ಬಾರಿ ಪಾಸಾಗಿದ್ದು 4 ವರ್ಷಗಳಿಂದ ಪಂಜಾಬಿನ ಲುಧಿಯಾನದಲ್ಲಿ ಪೊಲೀಸ್ ಹೆಡ್ಕ್ವಾರ್ಟರ್ಸ್ ಎಸ್ಪಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಕ್ಕನ ಹಾದಿಯಲ್ಲಿ ತಂಗಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 626ನೇ ರ್ಯಾಂಕ್ ಪಡೆಯುವ ಮೂಲಕ ಅಕ್ಕನಿಗಿಂತ ನಾನೇನು ಕಡಿಮೆಯೇ ಇಲ್ಲ ಎಂದು ಸಾಬೀತುಪಡಿಸಿದ್ದಾಳೆ. ಸವಿತಾ ಗೋಟಾಳ್ ಮಾತನಾಡಿ, ಅಕ್ಕ ಸದಾ ಬೆಂಬಲ ನೀಡುತ್ತಾ ಮಾರ್ಗದರ್ಶನ ಮಾಡಿದರು. 2014ರಲ್ಲಿ ಅಕ್ಕ ಯುಪಿಎಸ್ಸಿ ಅಧ್ಯಯನ ಆರಂಭಿಸಿದಳು. ಅವರು 2016 ಮತ್ತು 2017ರಲ್ಲಿ 2 ಬಾರಿ ಪಾಸಾದ ತಕ್ಷಣ, ನಾನು ಅಕ್ಕನಂತೆ ಯಾಕೆ ಯುಪಿಎಸ್ಸಿ ಪಾಸಾಗಬಾರದು ಎಂದು ಛಲತೊಟ್ಟು ಯುಪಿಎಸ್ಸಿ ಅಧ್ಯಯನ ಪ್ರಾರಂಭಿಸಿದೆ. ಈ ನನ್ನ ಸಾಧನೆಗೆ ಅಕ್ಕ ಅಶ್ವಿನಿ ಗೋಟಾಳ್ರವರೇ ಸ್ಫೂರ್ತಿ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಂತರ ಐಪಿಎಸ್ ಅಧಿಕಾರಿಗಳಾದ ಅಶ್ವಿನಿ ಗೋಟಾಳ್ ಹಾಗೂ ಅವರ ತಂದೆಯವರು ಮಾತನಾಡಿದ್ದರು. ವಿನಾಯಕ್ ತಂಗ, ಇಂಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕಂತಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಪ್ರೀತಿಯ ಆಧಾರದಿಂದ ನಮ್ಮನ್ನು ಇಲ್ಲಿ ಕರೆಸಿ ಒಂದು ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ಇಷ್ಟು ಗೌರವವನ್ನು ನಮಗೆ ಕೊಟ್ಟಿದ್ದಕ್ಕೆ, ಅದು ಇಲ್ಲಿ ಬಂದಿರುವಂಥ ಹೊಸ ಪ್ರತಿಭೆಗಳು. ಈವಾಗಲೇ ಸೆಕೆಂಡ್ PU ರಿಸಲ್ಟ್ ಬಂದಿತ್ತು. ಅದರಲ್ಲಿ ಸುಧಾರಾಣಿ ಗೋಟಾಳ್ ಮತ್ತು ವಿನಾಯಕ್ ಮೂಲಿಮನಿ ಇವರಿಬ್ಬರು ತುಂಬಾ ಚೆನ್ನಾಗಿ ಇದು ಮಾಡಿದ್ದೆ. ನಾನು ಸುಧಾರಾಣಿ ಅವ್ರ ಜೊತೆ ಮಾತಾಡಿದ್ದೆ ಕೂಡ ರಿಸಲ್ಟ್ ಬಂದಾಗ. ಅಂದರೆ ಇಂಥ ಒಂದು ಹಿನ್ನೆಲೆಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಆಮೇಲೆ ನಮ್ಮದು ಫಸ್ಟ್ PUC ಸೆಕೆಂಡ್ PUCಯಲ್ಲಿ ನಮ್ಮದು ನಾವೇ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಇಷ್ಟು ಚೆನ್ನಾಗಿ ಮಾಡಿರೋದು ಅವರು ನೋಡಿ ನನಗೆ ಎಷ್ಟು ಮೋಟಿವೇಶನ್ ಅಂತ ಫೀಲ್ ಆಗಿತ್ತು ಅವತ್ತು. ಇಟ್ ಈಸ್ ತುಂಬಾ ಒಳ್ಳೆಯದು. ಇಂಥ ಪ್ರತಿಭೆಗಳು ಎಲ್ಲ ಗ್ರಾಮದಲ್ಲೂ ಇದ್ದಾರೆ. ಅವರಿಗೆ ಮುಂದೆ ಹೋಗಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮಾಡಬೇಕು. ಇವಾಗ ನಿನ್ನೆ ರಿಸಲ್ಟ್ ಬಂದಿದ್ದು ನನ್ನ ತಂಗಿ ಸವಿತಾ ಗೋಟಾಳ್ ಅವರು. ನಾನು ಇನ್ಫ್ಯಾಕ್ಟ್ ಬೇರೆ ಎಲ್ಲ ಮಾಧ್ಯಮಗಳಲ್ಲೂ ಏನು ಇಂಟರ್ವ್ಯೂ ಬಂತು ಅದರಲ್ಲಿ ನೀವು ನೋಡಿರ್ಬೋದು. ಅದರಲ್ಲಿ ನಂದು ಒಂದೇ ಇತ್ತು. ಇನ್ಫ್ಯಾಕ್ಟ್ ನಾನು 4 ವರ್ಷದ ಹಿಂದೆ ಇಲ್ಲಿ ಬಂದಾಗ ಆವಾಗ್ಲೂ ಇದೇ ವೇದಿಕೆಯಿಂದ ಮಾತಾಡಿದ್ದೆ. ಆವಾಗ್ಲೂ ಈ ಗ್ರಾಮಸ್ಥರಲ್ಲಿ ನಂದು ಒಂದೇ ಒಂದು ಏನಿತ್ತು, ಕೋರಿಕೆ ಇತ್ತು, ಏನು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದಯವಿಟ್ಟು ಅವರ ಓದಿಗೆ ನೀವು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಮುಂದೆ ಮಾಡಿ ಸಹಕರಿಸಬೇಕು ಎಲ್ಲರಿಗೂ ಅಂತ. ಅದರಲ್ಲೂ ಹೆಣ್ಮಕ್ಕಳಿಗೆ ಜಾಸ್ತಿ ಅಲ್ಲೇ ಕನ್ನಡ ಮಾಧ್ಯಮದಲ್ಲೇ. ಸೊ ನಿಮಗೆ ಸ್ಟೆಪ್ ವೈಸ್ ಕರೆಕ್ಟ್ ಪ್ರೋತ್ಸಾಹ ಬೆಂಬಲ ಸಿಕ್ಕರೆ ಯಾರನ್ನು ಎಲ್ಲ ಏನನ್ನು ಮಾಡ್ಬೋದು. ಹಳ್ಳಿ ಅಥವಾ ಕನ್ನಡ ಮಾಧ್ಯಮ ಅನ್ನೋದು ಏನೂ ಇಲ್ಲ. ಸೊ ಅಕ್ಕ ಹೇಳ್ದಂಗೆ ಪ್ಲೀಸ್ ಎಲ್ಲರೂ ಪ್ರೋತ್ಸಾಹಿಸಿ ನಿಮ್ಮ ಮಕ್ಕಳನ್ನ, ಓದೋರ್ನ ಮುಂದೆ ಮುಂದೆ ಅವ್ರ ಓದಿಗೆ ಅಡೆತಡೆ ಬೇಡ. ಸೊ ಅವರು ಓದ್ತೀನಂದ್ರೆ ಆಸಕ್ತಿ ಇದ್ರೆ ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡಿ. ಇನ್ನೂ ಹೆಚ್ಚು ಇಬ್ಬರು PUC ಇದ್ದೀರಿ, SSLC ಆಗಿದ್ರೆ ನಾವೊಂದು ಮಾತು ಹೇಳ್ತಿದ್ದೆ, SSLC ಆದಂತ ಪರ್ಸೆಂಟೇಜ್ ಅನ್ನ ನೀವು PUC ಮೇಂಟೈನ್ ಮಾಡಿದ್ರೆ ಅದು ನಿಮ್ಮ ದೊಡ್ಡ ಅಚೀವ್ಮೆಂಟ್. 3-4% ಕಡಿಮೆ ಆಗ್ತದೆ ಚಾಣಕ್ಯ, ಅದನ್ನು ನೀವು PUC ಮಾಡಿದ್ರಿ. ಒಂದು ನಿಮ್ಗೆ CET ಅಥವಾ NEET ಬರ್ಬೋದು, ಮೆಡಿಕಲ್ಲು ಅಥವಾ ಜಿಲ್ಲೆ ನಿಮ್ಮ ಇನ್ನೂ ಮಾಡ್ತೀವಿ. ಆದ್ರೆ ಈ ಸನ್ಮಾನ ಅಥವಾ 95 ಅನ್ನೋದು ತಲೆಯಾಗಿ ನಿಮ್ಗೆ ಉಳಿಬಾರ್ದು. 95 ಅನ್ನೋದು ತಲೆಯಾಗಿ ಉಳಿತು ಅಂತಂದ್ರೆ ಆ 95ರ ನಿಶೆಯಲ್ಲೇ ನೀವು ಹೋಗಿಬಿಡ್ತೀರಿ, ಅದು ಒಟ್ಟೆ ಉಳಿಬಾರ್ದು. ನಿಮ್ಗೇನದ ಮುಂದಿಂದು ಸಾಧನೆ ಮಾಡಬೇಕು, ಅದನ್ನು ಪ್ರಯತ್ನ ಮಾಡಬೇಕು. ನೀವು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸನ್ಮಾನವನ್ನು ನಾವು ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ಧ್ಯೇಯದಿಂದ ಇನ್ನಷ್ಟು ಹೆಚ್ಚಿನ ಅಧ್ಯಯನ ನೀವು ಮಾಡಬೇಕು. ಹಾಗೆ ಮಾಡಿದ್ದೇ ಆದರೆ ನಿಮ್ಮ ಸಮಾಜಕ್ಕೂ ನೀವು ಕೀರ್ತಿ ತರಬಹುದು, ನಿಮ್ಮ ಕುಟುಂಬಕ್ಕೂ ನೀವು